ಬರತವ್ರೆ. ಈಗ ನಾನು ಸಹಜವಾಗಿ ಕೇಳುವಂಥದ್ದು, ಬಜರಂಗ ದಳದವರಿಗೆ, ಈ ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂಥವರಿಗೆ, ಅಥವಾ ಇವತ್ತು ನಿಮಗೆ, ಯಾಕೆ ಮುಸ್ಲಿಮರು ಅಂದರೆ ದ್ವೇಷ? ಮುಸಲ್ಮಾನರನ್ನು ದ್ವೇಷ ಮಾಡೋದಂತಲ್ಲ, ಆದರೆ ಯಾರು ಭಯೋತ್ಪಾದನೆ ಮಾಡ್ತಾರೆ, ಯಾರು ಭಯೋತ್ಪಾದಕರಿಗೆ ಬೆಂಬಲವಾಗಿದ್ದಾರೆ ಅವರನ್ನು ದ್ವೇಷ ಮಾಡ್ತೇವೆ ನಾವು 100%. ಯಾರು ಪಾಕಿಸ್ತಾನ ಕ್ರಿಕೆಟ್ ಟೀಮ್ ಗೆದ್ದಾಗ ಪಟಾಕಿ ಸಿಡಿಸ್ತಾರೆ ಅವರನ್ನು ನಾವು ದ್ವೇಷ ಮಾಡ್ತೇವೆ. ಯಾರು ಲವ್ ಜಿಹಾದ್ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ. ಯಾರು ಗೋಹತ್ಯೆ ಮಾಡಿ ಗೋಮಾಂಸ ಸ್ವೀಕಾರ ಮಾಡ್ತಾರೆ ಅವರನ್ನು ನಾವು ದ್ವೇಷ ಮಾಡುವವರೇ, ಅದು 100%. ಆದರೆ ಒಂದಷ್ಟು ಮುಸಲ್ಮಾನರು ಇದ್ದಾರೆ, ಒಳ್ಳೆಯವರು ಇರ್ಬೋದು, ಇದ್ದಾರೆ, ಅದು ನನ್ನ ಕಣ್ಣಿಗೆ ಕಾಣಲಿಲ್ಲ, ಇದ್ದಾರೆ. ಎಲ್ಲರನ್ನು ದ್ವೇಷ ಮಾಡುವವರಲ್ಲ. ಒಟ್ಟು ನಾವು ದ್ವೇಷ ಮಾಡೋದು ಈ ಈ ಹಿಂದೂ ಸಮಾಜವನ್ನು, ಈ ಹಿಂದೂ ರಾಷ್ಟ್ರವನ್ನು ಯಾರು ಒಪ್ಪಿಕೊಳ್ಳುವುದಿಲ್ಲ ಅವರನ್ನು ನಾವು ದ್ವೇಷ ಮಾಡ್ತೇವೆ, ಅವರನ್ನು ನಾವು ದ್ವೇಷ ಮಾಡ್ತಲೇ ಇರ್ತೇವೆ. ಅದರಲ್ಲಿ ಯಾವ ಯಾವ ರಾಜಿ ಕೂಡ ಇಲ್ಲ. ಮುಸಲ್ಮಾನರು ಕೂಡ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಸಲ್ಮಾನರೇ. ಅದಕ್ಕೋಸ್ಕರ ನಾವು ಅವರನ್ನು ದ್ವೇಷ ಮಾಡೋದು. ಓಕೆ ಓಕೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.